ವಾಕ್ಯಗಳು, ಗೀತೆ, ಗೀತೆ ಅದು, ಭಗವದ್ಗೀತೆ. ಸೊ ಅದಕ್ಕೋಸ್ಕರ ಅದರ ಹೆಸರು ಭಗವದ್ಗೀತೆ ಅಂಥೇಳಿ. ಮತ್ತು ಎಲ್ಲ ವೇದಶಾಸ್ತ್ರಗಳು ಏನು ಭಗವಂತನಿಂದ ಬಂದಿದ್ದು. ಸೊ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಿದೆ, ಅಸ್ಯ ಮಹತಸ್ಯ ಭೂತಸ್ಯ ನಿಶ್ವಾಸಿತಂ ಏತದ್ ಋಗ್ವೇದೋ ಯಜುರ್ವೇದ ಸಾಮ ವೇದಾಥರ್ವಾಂಗೀರಸಃ ಇತಿಹಾಸ ಪುರಾಣಂ ಅಂಥೇಳಿ. ಸೊ ಭಗವಂತನ ಶ್ವಾಸಗಳು, ಭಗವಂತ ಶ್ವಾಸ ಬಿಟ್ಟಾಗ ಏನಾಗುತ್ತೆ, ಎಲ್ಲ ವೇದ ಮಂತ್ರಗಳು ಹೊರಗೆ ಬರುತ್ತೆ. ಸೊ ಇದೆಲ್ಲ ಭಗವಂತನಿಂದ ಬಂದಿದ್ದು. ಅದಕ್ಕೋಸ್ಕರ ಈ ವೇದ ಅಂದ್ರೆ ಏನು, ಜ್ಞಾನ. ವೇದ ಸಂಸ್ಕೃತ ಶಬ್ದದ ಅರ್ಥ ಏನಂದ್ರೆ ಜ್ಞಾನ. ಸೊ ವಿದ್ ಅಂದ್ರೆ ತಿಳಿ, ವಿದ್ ಧಾತು, ಧಾತುದಿಂದ ವೇದ, ವಿದ್ಯಾರ್ಥಿ, ವಿದ್ಯಾಲಯ, ವಿದ್ಯಾ, ಇವೆಲ್ಲ ಶಬ್ದಗಳು ಬರುತ್ತೆ. ಸೊ ಈ ಎಲ್ಲ ಶಬ್ದಗಳು ವೇದದ ಸಂಬಂಧದಿಂದ ತಿಳ್ಕೊಬೇಕು ನಾವು. ಈಗಿನ ಭಾರತದಲ್ಲಿ ಎಲ್ಲ ಸ್ಕೂಲ್ ಕಾಲೇಜಿಗೆ ವಿದ್ಯಾಲಯ ಅಂತೇಳಿ ಹೆಸರು ಕೊಡ್ತಾರೆ, ಆದರೆ ಅವೆಲ್ಲ ಅವಿದ್ಯಾಲಯಗಳು, ಅಲ್ಲೆಲ್ಲ ವೇದಗಳ ಅಧ್ಯಯನ ಇಲ್ಲ, ಭಗವದ್ಗೀತೆ ಅಧ್ಯಯನ ಇಲ್ಲ ಅವು. ಸೊ ಜ್ಞಾನ ಅಂದರೆ ವೇದ. ಸೊ ವೇದವನ್ನು ಬಿಟ್ಟು ಬೇರೆ ಏನೂ ಜ್ಞಾನ ಇಲ್ಲ, ಅದನ್ನು ನಾವು ಅಜ್ಞಾನ ಅಂತೇಳಿ ತಿಳ್ಕೊಬೋದು. ಅಥವಾ ಯಾವುದೇ ಜ್ಞಾನ ಇದ್ರೂ ಅದು ವೇದ, ಆ ಥರನೂ ತಿಳ್ಕೊಬೋದು. ಆದರೆ ಈಗಿನ ಕಾಲದಲ್ಲಿ ಏನು ಅಜ್ಞಾನವನ್ನ ಜ್ಞಾನ ಅಂಥೇಳಿ ಪ್ರೆಸೆಂಟ್ ಮಾಡ್ತಾರೆ, ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ಎಲ್ಲೋ ಎಲ್ಲ ಕಡೆ, ಮೀಡಿಯಾ, ಎಲ್ಲ ಟೆಲಿವಿಷನ್, ಎಲ್ಲ ಕಡೆ.